ನನ್ಗೆ ಯಾಕೋ ಇಲ್ಲಿರೋದು ಬೇಡ ಅನ್ಸಿದೆ. ನಡಿಯಮ್ಮ, ಬೇರೆ ಎಲ್ಲಾದ್ರೂ ಹೊರಟೋಗೋಣ. ನಿಮಗೆ ಹೋಗೋದಕ್ಕೆ ಒಂದು ಜಾಗ ರೆಡಿ ಇದೆ. ಆಲ್ರೆಡಿ ಸಾಯೋ ಮುಂಚೆ ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳ್ಬಿಡಿ. ಬಿದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳದ್ನಲ್ಲ ನೋಡು. ಪ್ಲಾನ್ ಕ್ಯಾನ್ಸಲ್. ಅವರಿಬ್ಬರು ಸಾಯಿಸ್ಬೇಡ, ಬಿಟ್ಬಿಡು. ಯಾಕೆ ಯಾಕೆ ಗೀಕೆ ಎಲ್ಲ ಕೇಳ್ಬೇಡ. ನನ್ ಕಾಸು, ನಿನ್ ಕಾಸು ನಿನ್ ಸಿಗುತ್ತೆ. ಅವರಿಬ್ಬರು ಬಿಟ್ಟು ಈಗಿಂದೀಗ ಅಲ್ಲಿಂದ ಹೊರಟ್ಬಿಡು. ಸೂಜಿನ ಸಾಯಿಸೋಕ್ಕೆ ಸುಪಾರಿ ಕೊಟ್ಟದ್ದು ನಾವಲ್ಲ, ಬೇರೆ ಯಾರೋ ಅಂತ ಹೇಳು. ಯಾರ ಹೆಸರು ಹೇಳ್ತೀಯ? ಸೀನುಗೆ ಒಬ್ಬ ಶತ್ರು ಇದ್ದ, ಯಾಡ ಅಂತ. ಅವನ ಹೆಸರು ಹೇಳು. ಈಗ ಫೋನ್ ಇಡು, ಅಲ್ಲಿಂದ ಹೊರಡು. ಆಯ್ತು ಆಯ್ತು ಯಾಡ ಸರ್. ಬಚಾವಾದ್ರಿ ನೀವಿಬ್ರು. ನಿಮ್ಮನ್ನು ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದು ಶ್ರೀನಿವಾಸಿ ವಾಸ್ತವಲ್ಲ, ಅವನ ಶತ್ರು ನಮ್ಮ ಬಾಸ್ ಯಾಡ ಅಂತ. ಬರ್ತೀನಿ. ಬಸ್ ರೀ ಹೆಂಗ್ಸು, ಇವ್ಳಿಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊರಟೋದ್ರೆ ಇವ್ಳಿಗೆ ಏನ್ ಅನ್ಕೋಬೇಡ. ನಾನ್ ಏನ್ ಮಾಡ್ಲಿ ಅತ್ತೆ, ಎಲ್ಲ ನನ್ ಗ್ರಾಚಾರ. ನಮ್ ಕಂಪ್ನಿಗೆ ಹೊಸದಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿತ್ತು, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಬಾಂಬೆಗೆ ಹೋಗ್ಬೇಕಾಯ್ತು. ನಾನು ಹೊಸದಾಗಿ ಬೇರೆ ಕೆಲ್ಸಕ್ಕೆ ಸೇರಿದ್ದೆ, ಹೋಗಲ್ಲ ಅಂದ್ರೆ ಕೆಲ್ಸನೇ ಹೋಗ್ತಿತ್ತು. ಅದಕ್ಕೆ ವಿಧಿ ಇಲ್ದೆ ಯಾರಿಗೂ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಸಹಾಯಕತೆಯಿಂದ ನಿಮ್ಗೆ ಹೊಡೆದ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಕೇಶ್. ಪರವಾಗಿಲ್ಲ ಬಿಡು ಸೂಜಿ, ನಿನ್ ಮನಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನೀನ್ ಯಾವ ತಪ್ಪು ಮಾಡ್ಲಿಲ್ಲ, ತಪ್ಪೆಲ್ಲ ನಂದೆ. ಇನ್ಯಾವತ್ತು ನಿನ್ನ ನಮ್ ಮಗುನ ಬಿಟ್ಟು ದೂರ ಹೋಗಲ್ಲ ಸೂಜಿ, ಸರಿನಾ? ಸೂಜಿನ್ ಸಾಯಿಸ್ಬೇಡ ಅಂತ ಯಾಕೆ ಹೇಳಿದೆ? ಇಷ್ಟೊತ್ತಿಗೆ ಅವಳು ಪಿಂಡನ ಹಾಗೆ ಗಳಿಸಿದ್ದು ಮೂರು ದಿನ ಆಗಿರ್ತಿತ್ತು. ಪಾಪ ಆಗಿ ನಮ್ಮ ಅತ್ತೆಗ್ ನಾನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಅನುಮಾನ ಬಂದ್ಬಿಟ್ಟಿದೆ. ಸೂಜಿನ ಅವಳ ಮಗುನ ರೌಡಿ ಸಾಯಿಸ್ಬಿಟ್ಟಿದ್ರೆ ಅವಳ ಕತೆ ಮುಗ್ದೋಗ್ತಿತ್ತು. ಅಲ್ಲಿಗೆ ನನ್ ರಿವೆಂಜ್ ಮುಗ್ದೋಗ್ತಿತ್ತು. ಸೂಜಿಗೆಲ್ಲ ನೋವು ಸಂಕಟಗಳಿಂದ ಮುಕ್ತಿ ಸಿಕ್ಬಿಡ್ತಿತ್ತು. ಅದಕ್ಕೆ ಹಾಗಾಗ್ಬಾರ್ದು ಅಂತಾನೆ ಸೂಜಿ ಮಗುನ ಸಾಯಿಸ್ಬಾರ್ದು ಅಂತ ಹೇಳಿದ್ದು. ಅಜ್ಜಿ, ಮಗು ಎಲ್ಲಿರುತ್ತೆ? ಸಂಸಾರದ ಸುಖ ನೆಮ್ಮದಿ ಎಲ್ಲ ಹಾಳು ಮಾಡಿರೋ ಸೂಜಿ ಮಗು ಕೊರ್ಗಲೇ ಸಾಯ್ಬೇಕು. ಲಕ್ಷ್ಮಿ ಗರ್ಭಿಣಿ ಅಲ್ಲ ಅನ್ನೋ ವಿಚಾರ ನಮ್ ಮೂಲ ಜನಕ್ಕೆ ಮತ್ತೆ ಸಿದ್ಧಾರ್ಥಿಗೆ ಅಷ್ಟೇ ಗೊತ್ತಿದ್ದುದು. ನಿಮ್ ಮತ್ತೆ ಕಿವಿ ಊದ್ದವ್ರು ಯಾರು? ರೇಣುಕಾ ಅವ್ರಿಗೆ ಫೋನ್ ಮಾಡಿ ಸತ್ಯ ಹೇಳಿದ್ದು ನಾನೇ.